ಧನಂಜಯ ನಟನೆಯ ಹೆಡ್ಬುಷ್ ಚಿತ್ರದಲ್ಲಿ ವೀರಗಾಸೆ ಕಲೆಗೆ ಅವಮಾನ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ನಟ ಧನಂಜಯ್ ಸ್ಪಷ್ಟನೆ ನೀಡೋ ಪ್ರಯತ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಈ ಚಿತ್ರದಲ್ಲಿ ಇತಿಹಾಸ ಪ್ರಸಿದ್ಧ ಕರಗ ಆಚರಣೆಯನ್ನ ಬೇಗ ಬಿಟ್ಟಿ ತೋರಿಸಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರದ ವಿರುದ್ಧ ಫಿಲ್ಮ್ ಚೇಂಬರ್ಗೆ ದೂರು ನೀಡುವುದಕ್ಕೆ ವಹ್ನಿಕುಲ ಕ್ಷತ್ರಿಯ ಹಾಗೂ ತಿಗಳ ಸಮುದಾಯದ ಮುಖಂಡರು ಮುಂದಾಗಿದ್ದಾರೆ ಹೆಡ್ ಬುಷ್ ಚಿತ್ರದಲ್ಲಿ ದೈವದ ಬಗ್ಗೆ ಬಹಳ ಹಗುರವಾದ ಪದಗಳ ಬಳಕೆ ಮಾಡಲಾಗಿದೆ ಸಂಪ್ರದಾಯ ಬದ್ಧ ದೈವ ಆಚರಣೆಯನ್ನ ಚಿತ್ರದಲ್ಲಿ ಬೇಕಾಬಿಟ್ಟಿ ತೋರಿಸಲಾಗಿದೆ ಕೂಡಲೇ ಹೆಡ್ ಬುಷ್ ಚಿತ್ರದಲ್ಲಿರೋ ಕೆಲವು ಸನ್ನಿವೇಶಗಳನ್ನ ಪದಗಳನ್ನು ತೆಗಿಬೇಕು ಅಂತ ಸಮುದಾಯದ ಮುಖಂಡರು ಆಗ್ರಹಿಸಿದ್ದಾರೆ ಈ ಸಂಬಂಧ ಇಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡೋದಕ್ಕೆ ಸಮುದಾಯದ ಮುಖಂಡರು ಮುಂದಾಗಿದ್ದಾರೆ ಈ ಬಗ್ಗೆ ಫಿಲಂ ಬೇಟ್ ಕೆ ಧರ್ಮರಾಯ ಸ್ವಾಮಿ ದೇವಸ್ಥಾನ ಹಾಗೂ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಮಾಹಿತಿ ಕೊಟ್ಟಿದ್ದಾರೆ ವಹನಿ ಕುಲ ಕ್ಷತ್ರಿಯ ಹಾಗೂ ತಿಗಳ ಸಮುದಾಯ ಬಹಳ ಶ್ರದ್ಧೆ ಹಾಗೂ ಭಕ್ತಿಯಿಂದ ಕರಗವನ್ನ ಆಚರಣೆ ಮಾಡ್ತಾರೆ ಇದು ಬೆಂಗಳೂರಿನಲ್ಲಿ ಜಗತ್ ಪ್ರಸಿದ್ಧಿಯಾಗಿದೆ ಇಂತಹ ಕರಗದ ಬಗ್ಗೆ ಚಿತ್ರದಲ್ಲಿ ಅದ್ಯಾವುದು ಜುಜುಬಿ ಕರಗದ ಬಗ್ಗೆ ಯಾಕೋ ತಲೆ ಕೆಡಿಸ್ಕೊಳ್ತೀಯಾ ಅನ್ನೋ ಡೈಲಾಗ್ ಬರುತ್ತೆ ಜುಜುಬಿ ಕರಗ ಅಂತ ಹಗುರವಾದ ಪದ ಬಳಕೆ ಸರಿಯಲ್ಲ ಹದಿನೆಂಟು ವರ್ಷ ಯಶಸ್ವಿಯಾಗಿ ಕರಗ ಹೊತ್ತು ನಮ್ಮ ಸಮುದಾಯದಲ್ಲಿ ದೇವರ ಸ್ವರೂಪವಾಗಿದ್ದ ಶಿವಶಂಕರ್ ಅವರನ್ನ ಏಕವಚನದಲ್ಲಿ ಅವನು ಇವನು ಅಂತ ಪದ ಬಳಕೆ ಮಾಡಲಾಗಿದೆ ಕರಗಕ್ಕೆ ತನ್ನದೇ ಆದ ಘನತೆ ಗಾಂಭೀರ್ಯ ಇದೆ ಆದರೆ ಈ ಚಿತ್ರದಲ್ಲಿ ಕರಗದ ಕೈಯಲ್ಲಿ ಬೇಕಾ ಕೆಟ್ಟದಾಗಿ ಡ್ಯಾನ್ಸ್ ಮಾಡಿಸಿ ಸುತ್ತ ನಿಂತು ಚಪ್ಪಾಳೆ ತಟ್ಟು ದೃಶ್ಯ ಇದೆ ಚಿತ್ರದಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನ ಹಾಗೂ ತಿಗಳರ ಪೇಟೆ ಕರಗ ಅಂತ ತೋರಿಸಲಾಗುತ್ತೆ ಆದರೆ ಅಲ್ಲಿ ತೋರಿಸಿರೋ ಕರಗ ಚುಂಚಗಟ್ಟ ಕರಗವನ್ನ ತೋರಿಸಲಾಗಿದೆ ಆ ಮೂಲಕ ನಮ್ಮ ಸಮುದಾಯದ ಆಚಾರ ವಿಚಾರಗಳನ್ನ ಚಿತ್ರದಲ್ಲಿ ಗಾಳಿಗೆ ತೂರಲಾಗಿದೆ ದೈವ ಆಚಾರಗಳ ಬಗ್ಗೆ ಚಿತ್ರಗಳನ್ನು ಮಾಡುವಾಗ ಬಹಳ ಜಾಗರೂಕತೆಯಿಂದ ಮಾಡಬೇಕು ಯಾವುದೇ ಸಮುದಾಯದ ನಂಬಿಕೆ ಆಚಾರ ವಿಚಾರಗಳಿಗೆ ಧಕ್ಕೆಯಾಗಬಾರದು ಚಿತ್ರದಲ್ಲಿ ಬರುವ ಕೆಲವು ಪದಗಳು ಹಾಗೂ ದೃಶ್ಯ ನಮ್ಮ ಸಮುದಾಯಕ್ಕೆ ನಾವು ಶ್ರದ್ಧೆಯಿಂದ ಆಚರಣೆ ಮಾಡುವ ವಿಚಾರಗಳಿಗೆ ಧಕ್ಕೆ ಮಾಡಿದೆ ಅಂತ ಚಿತ್ರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಲಾಗಿದೆ ಈಗಾಗಲೇ ಮಾಧ್ಯಮದ ಮೂಲಕ ಧನಂಜಯ ಅವರು ಸಾರಿ ಕೇಳಿದ್ದಾರೆ ನಮಗೆ ಸಿನಿಮಾ ಬಗ್ಗೆ ಯಾವುದೇ ಅಭ್ಯಂತರ ಇಲ್ಲ ಡಾನ್ ಜಯರಾಜ್ ಅವರಿಗೆ ತಿಗಳರ ಪೇಟೆಯಲ್ಲಿ ನಮ್ಮ ಸಮುದಾಯದವರ ಜೊತೆ ಆತ್ಮೀಯ ಒಡನಾಟ ಆಯಿತು ಹೆಡ್ ಬುಷ್ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ಶುಭವಾಗಲಿ ಆದರೆ ನಮ್ಮ ಆಚಾರ ವಿಚಾರ ನಂಬಿಕೆಯನ್ನು ತಪ್ಪಾಗಿ ತೋರಿಸಿರೋ ಕೆಲವು ಸನ್ನಿವೇಶ ಹಾಗೂ ಪದಗಳನ್ನು ತೆಗಿಬೇಕು ಅಂತ ಮನವಿ ಮಾಡಿದ್ದಾರೆ ಈ ಸಂಬಂಧ ಫಿಲ್ಮ್ ಚೇಂಬರ್ಗೆ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ